ತುಮಕೂರು ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ ಭಾರತ ಭೀಮಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ದಿನೇಶ್ ಅವರು ಭೇಟಿ ನೀಡಿದ್ರು. ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ತುಮಕೂರು ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಅಜ್ಗರ್ ಬೇಗ್ ಅವರಿಗೆ ಆಸ್ಪತ್ರೆಯಲ್ಲಿ ನಡೆಯುವ ಅವ್ಯವಹಾರದ ಬಗ್ಗೆ ಹಾಗೂ ಸ್ವಚ್ಛತೆಯ ಬಗ್ಗೆ, ಅಲ್ಲಿಗೆ ಬರುವ ರೋಗಿಗಳಿಗೆ ಚಿಕಿತ್ಸೆ ಕೊಡುವಾಗ ನಡೆದುಕೊಳ್ಳುವ ರೀತಿಗಳ ಬಗ್ಗೆ ಗಮನ ಹರಿಸುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಅಜ್ಗರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದಿನೇಶ್ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬೇವೂರು ದಿನೇಶ್ ಅವರು, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಹೇಮಂತ್ ಕುಮಾರ್, ರಾಜ್ಯ ಕಾರ್ಯದರ್ಶಿಗಳಾದ ನರಸಿಂಹಮೂರ್ತಿ ಅವರು, ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರಾದ ರಿಜ್ವಾನ್, ಯುವ ಘಟಕ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್, ತುಮಕೂರು ಯುವ ಘಟಕ ಜಿಲ್ಲಾಧ್ಯಕ್ಷರಾದ ಮಧು, ತುಮಕೂರು ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರಾದ ಇಮ್ರಾನ್, ತುಮಕೂರು ಅಲ್ಪಸಂಖ್ಯಾತರ ಜಿಲ್ಲಾ ಉಪಾಧ್ಯಕ್ಷ ಚಾಂದ್ ಪಾಷಾ, ತುಮಕೂರು ಜಿಲ್ಲಾ ಕಾರ್ಯದರ್ಶಿಗಳಾದ ಸೃಜನ್, ಚನ್ನಪಟ್ಟಣ ತಾಲೂಕು ಅಧ್ಯಕ್ಷ ಸಂದೀಪ್, ಬಿಡದಿ ಹೋಬಳಿ ಯುವ ಘಟಕ ಅಧ್ಯಕ್ಷರಾದ ವಿಜಯ್ ಕುಮಾರ್, ತುಮಕೂರು ಜಿಲ್ಲೆಯ ಮಹಿಳಾ ಭಾರತ್ ಭೀಮಸೇನೆ ಸದಸ್ಯರು ಎಲ್ಲರೂ ಭಾಗಿಯಾಗಿದ್ದರು. ವರದಿ ಹೇಮಂತ್ ಕುಮಾರ್, ತುಮಕೂರು ವರದಿಗಾರರು, ಜೈಫಿ ನ್ಯೂಸ್ 24/7. ಇದು ಬಹುಜನರ ನ್ಯಾಯಕ್ಕಾಗಿ. ನಾನು ಈ ಹಾಸ್ಪಿಟಲ್ ಒಳ್ಳೆಯ ಹೆಸರು ಬರೋಕ್ಕೋಸ್ಕರ ಬಂದಿದ್ದೀನಿ. ನನ್ನ ಪ್ರಯತ್ನ ಎಷ್ಟಿದೆ ಆ ಪ್ರಯತ್ನ ಪೂರ್ತಿ ನಿಮ್ಮ ಸಹಕಾರ ಇದೆ. ಯಾಕಂದ್ರೆ ನಾನು ಹೇಳಿದಲ್ಲ, ನಿಮ್ಮ ಸಹಕಾರ ಯಾವುದೇ ಇವಾಗ ನಮ್ಮಲ್ಲಿ ಒಂದು ಗುರುಗಳು ಗಾದೆ ಹೇಳಿದ್ದಾರೆ. ಗಾದೆ ಏನು ಸತ್ಯ ಹೇಳಿದ್ದಾರೆ? ಪ್ರತಿಯೊಂದು ಮನುಷ್ಯನಲ್ಲಿ ನ್ಯೂನತೆ ನೋಡ್ಕೊಂಡು ಹೋದ್ರೆ ನೀವು ಯಾರ ಜೊತೆಯಲ್ಲಿ ಸ್ನೇಹ ಬೆಳೆಸೋದಿಲ್ಲ. ನನ್ನಲ್ಲೂ ನ್ಯೂನತೆ ಇದೆ, ನಿಮ್ಮಲ್ಲಿ ಎಲ್ಲ ಇದೆ. ನ್ಯೂನತೆ ಇಲ್ಲದ ಮನುಷ್ಯ ಋಷಿ ಮುನಿಗಳು. ಅಡ್ಮಿಷನ್ಗೆ 20 ರೂಪಾಯಿ, ಒಬ್ಬಿಡಿಗೆ 10 ರೂಪಾಯಿ. ಅಮ್ಮ ಅಡ್ಮಿಷನ್ ಇಲ್ಲ, 20 ರೂಪಾಯಿ ತಗೊಂಡು.